Sindhu Nagar at Gautam Nagar 5th Cross Extension Premium Villa Plots. Book today. Call 9513010900. ನಮಸ್ಕಾರ, ನೀವು ನೋಡ್ತಾ ಇರೋದು ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಒನ್ ಪ್ರೊಫೆಷನಲ್ ಚಾನಲ್ ಆಫ್ KGF ಅಂದ್ರೆ ಅದು ವಿಟಿವಿ ನ್ಯೂಸ್ ಮಾತ್ರನೇ. ಮರಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ನಮ್ಮ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ವಿ, ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ. KGF ನ ಎಲ್ಲ ಸುದ್ದಿ ಬಗ್ಗೆ ಇವತ್ತಿನ ಸುದ್ದಿ ನೋಡೋಣ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯೋರ್ ನ್ಯೂರೋ ಅಂಡ್ ಹೋಲಿಸ್ಟಿಕ್ ಪ್ರಾಬ್ಲಮ್ಸ್. ಡಾಕ್ಟರ್ ಜೆ ಮರಿಯದಾಸ್, ನಿಯಮ್ ಮುನ್ಸಿಪಲ್ ಗ್ರೌಂಡ್, ಫಸ್ಟ್ ಕ್ರಾಸ್ ರೋಡ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 129ನೇ ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಕಡೆ ಅವರ ಪ್ರತಿಮೆಗೆ ಮಾಲೆಯನ್ನು ಅರ್ಪಿಸಿ ಆಚರಣೆ ಮಾಡಿದ್ರು. ಊರ್ಗಂ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇರುವ ಅವರ ಪ್ರತಿಮೆಗೆ ಗೋಲ್ಡನ್ ವ್ಯಾಲಿ ಎಜುಕೇಷನ್ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಅಡ್ವೊಕೇಟ್ ಡಾಕ್ಟರ್ ಕೃಷ್ಣ ಕುಮಾರ್ ಅವರು ಮಾಲೆ ಅರ್ಪಿಸಿದ್ರು. ಅದೇ ರೀತಿಯಾಗಿ ಊರ್ಗಂ ಮೇನ್ ರೋಡಲ್ಲಿ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಕಲ್ಲಿ ಮಾಜಿ ಶಾಸಕರು ವೈ ಸಂಪಂಗಿ ಹಾಗೂ KUDA ಚೇರ್ಮನ್ ಆದ ಅಶ್ವಿನಿ ಅವರ ಜೊತೆ ಅವರ ಫಾಲೋವರ್ಸ್ ಹಾಗೂ ಬಿಜೆಪಿನ ಲೀಡರ್ಸ್ ಎಲ್ಲ ಸೇರಿ ಮಾಲೆ ಅರ್ಪಿಸಿದ್ರು. ಅದೇ ರೀತಿಯಾಗಿ ಮಾಜಿ ಶಾಸಕರು, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕನ್ ಪಾರ್ಟಿ, ಕೌನ್ಸಿಲರ್ ಆಫ್ ವಾರ್ಡ್ ನಂಬರ್ 15 ಎಸ್ ರಾಜೇಂದ್ರನ್ ಹಾಗೂ ಅವರ RPIನ ಎಲ್ಲ ಲೀಡರ್ಸ್ ಫಾಲೋವರ್ಸ್ ಇವರೆಲ್ಲ ಸೇರಿ ಮಾಲೆ ಅರ್ಪಿಸಿದ್ರು. ತಲಮೈ ಕಾಮರಾಜ ದೇಸಿಯ ಮನ್ರಂ ವತಿಯಿಂದ ಎಕ್ಸ್ ಕೌನ್ಸಿಲರ್ ಆದ ಅನಂತ ಕೃಷ್ಣನ್, ಕೃಷ್ಣಕುಮಾರ್, ಕೃಷ್ಣಮೂರ್ತಿ, ತಿರುಮುರುಗನ್, ಕರುಣಾಕರನ್ ಹಾಗೂ ಅವರ ಎಲ್ಲ ಸಂಘದ ಸೇರಿದವರೆಲ್ಲ ಸೇರಿ ಮಾಲೆ ಅರ್ಪಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಕಲ್ಲಿ ಇರುವ ಅವರ ಪುತ್ಥಳಿಗೆ. ವಾರ್ಡ್ ನಂಬರ್ 10ನ ಕೌನ್ಸಿಲರ್ ಆದ CP ಶಶಿಧರನ್ ಅಲಿಯಾಸ್ ಸನಾ ಅವರ ನೇತೃತ್ವದಲ್ಲಿ ಮಾಲೆ ಅರ್ಪಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ. ಇದು ಊರ್ಗಂ ಮೇನ್ ರೋಡಲ್ಲಿ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಕ್ನಲ್ಲಿ ಅವರ ಪ್ರತಿಮೆಗೆ 129ನೇ ಹುಟ್ಟುಹಬ್ಬ ಅಂಗವಾಗಿ ಮಾಲೆ ಅರ್ಪಿಸಿದ್ರು. ಹಲವಾರು ಕಡೆ ಸಿಟಿ ಮುನ್ಸಿಪಲ್ ಆಫೀಸ್ ಮುಂದೆ ಹಾಗೂ ಗಾಂಧಿ ಸರ್ಕಲ್ ಅಲ್ಲಿ ಪೇಂಟಿಂಗ್, ಈ ಪೇಂಟಿಂಗ್ ಸಿಟಿ ಮುನ್ಸಿಪಲ್ನ ಕಮಿಷನರ್ ಅವರ ಸ್ವಂತ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡಿದ್ರು ಸಿಟಿ ಮುನ್ಸಿಪಲ್ ಕಮಿಷನರ್ ಆದ ಸಿ ರಾಜು ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಆದ ಜಯರಾಮನ್. ಈ ಪೇಂಟಿಂಗ್ ಏನಂದ್ರೆ, ಕೊರೋನಾ COVID-19ಗೋಸ್ಕರ ಎಚ್ಚರಿಕೆ, ನೀನು ಬೀದಿಗೆ ಬಂದ್ರೆ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಎಚ್ಚರಿಕೆ ಚಿತ್ರ ಹಲವಾರು ಕಡೆ ಗಾಂಧಿ ಸರ್ಕಲ್ ಅಂಡ್ ಮುನಿಸಿಪಲ್ ಆಫೀಸ್ ಮುಂದೆ ಚಿತ್ರವನ್ನು ಬರೆಸಿದ್ದಾರೆ. ಡ್ರೋನ್ ಕ್ಯಾಮರಾ ಮುಖಾಂತರ ನಾಳೆಯಿಂದ ಶುರುವಾಗುತ್ತೆ. ಡ್ರೋನ್ ಕ್ಯಾಮರಾ ಮುಖಾಂತರ ಎಲ್ಲರನ್ನು ನೋಡ್ಲಿಕ್ಕೆ ಶುರುವಾಗಿದ್ದಾರೆ ಪೊಲೀಸ್ ಇಂದ. COVID-19 ಲಾಕ್ಡೌನ್, ಯಾರ್ಯಾರು ಮನೆ ಬಿಟ್ಟು ಹಲವಾರು ಟೈಮ್ ಓಡಾಡ್ತಾರೋ, ಮೋರ್ ದೆನ್ ಒನ್ ಟೈಮ್ ಅನ್ನೆಸರಿ ಆಗಿ ಓಡಾಡ್ತಾ ಇರೋರು, ಗಾಡಿಯಲ್ಲಿ ಓಡೋರು, ನಡ್ಕೊಂಡು ಹೋಗೋರು, ಸುಮ್ಮನೆ ಅಲ್ಲೇ ಗುಂಪಾಗಿರೋರ್ನ ಡ್ರೋನ್ ಕ್ಯಾಮರಾ ಮುಖಾಂತರ ಕ್ಯಾಪ್ಚರ್ ಮಾಡಲಿಕ್ಕಿದ್ದಾರೆ. ಯಾವ ಫೋಟೋ ವಿಲ್ ಬಿ ಡಿಟೆಕ್ಟೆಡ್, ನಿಮ್ಮ ಫೋಟೋ 2 ಸಲಕ್ಕೆ ಮೇಲೆ ಅಲ್ಲಿ ಬಂದರೆ ಇಮಿಡಿಯೇಟ್ ಆಗಿ ನಿಮ್ಮ ಮೇಲೆ ನೀವು ಮನೆಯಲ್ಲಿ ಇದ್ರೂ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕಿದ್ದಾರೆ. ಇ ವಿಲ್ ಬಿ ಅಂಡರ್ ಪ್ರಾಬ್ಲಮ್, ಮನೆ ಬಿಟ್ಟು ದಯವಿಟ್ಟು ಬರಬೇಡಿ. ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ತಿಳಿಸಿರೋ ಥರ ಮೇ ಮೂರನೇ ತಾರೀಕು ತನಕ ಈ ಲಾಕ್ಡೌನ್ ಕಂಟಿನ್ಯೂ ಆಗಲಿಕ್ಕಿದೆ. ಸೊ ಫ್ರಮ್ ಟುಮಾರೋ ಡ್ರೋನ್ ಕ್ಯಾಮರಾ ಮುಖಾಂತರ ಪೊಲೀಸ್ ಟೀಮ್ ವಿಲ್ ಫಾಲೋ ಯು. ಹುಷಾರಾಗಿರಿ, ಮನೆ ಬಿಟ್ಟು ಬರಬೇಡಿ. ಲಾಕ್ಡೌನ್ ಇಸ್ ಲಾಕ್ಡೌನ್ ಟಿಲ್ May 3rd. ಇದು ನೇರಲ್ಲಿ ಪರಿಶೀಲನೆ ಮಾಡಿದ್ರು ಡ್ರೋನ್ ಕ್ಯಾಮರಾ ಹೆಂಗ್ ಕೆಲಸ ಮಾಡುತ್ತೆ ಅಂತ. DYSP ಆದ ಉಮೇಶ್ ಇವರ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಸೂರ್ಯ ಪ್ರಕಾಶ್ ರಾಬರ್ಟ್ಸನ್ ಪೇಟಲ್ಲಿ ಹಲವಾರು ಕಡೆ ಡ್ರೋನ್ ಕ್ಯಾಮರಾ ಚೆಕ್ ನಡೆದಿತ್ತು. BJPನ ಸಿಟಿ ಪ್ರೆಸಿಡೆಂಟ್ ಆದ ಕಮಲ್ನಾಥನ್ ಅವರ ನೇತೃತ್ವದಲ್ಲಿ ಕೋಲಾರ ಡಿಸ್ಟಿಕ್ಟ್ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಹಾಗೂ ಮಾಜಿ ಜನರಲ್ ಸೆಕ್ರೆಟರಿ, ಹಲವಾರು BJPನ ಲೀಡರ್ಸ್, ಮೆಂಬರ್ಸ್, ಕಾರ್ಯಕರ್ತಾಸ್ ಇವರೆಲ್ಲ ಸೇರಿ ಸ್ವರ್ಣಾನಗರ್ 12ನೇ ಕ್ರಾಸಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಿಹಿ ಹಂಚಿದ್ರು. ಅದೇ ವೇಳೆಯಲ್ಲಿ ಪೊಲೀಸ್ ಟೀಮ್ ಹಾಗೂ ಹಾಸ್ಪಿಟಲ್ ಟೀಮ್, ಹಾಸ್ಪಿಟಲ್ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಎಲ್ಲ BJP KGF ಸಿಟಿ ಟೀಮ್ ಎಲ್ಲ ಹೋಗಿ ಅವರಿಗೆ ಕ್ಲಾಪ್ಸ್ ಮಾಡಿದ್ರು. MLC ನಜೀರ್ ಅಹಮದ್ ಅವರ ನೇತೃತ್ವದಲ್ಲಿ ಸುಮಾರು 1500 ಕಾಟನ್ ವಾಷಬಲ್ ಮಾಸ್ಕ್ ಅನ್ನು ನೀಡಿದ್ರು. ಇದನ್ನು GS ಕಾರ್ತಿಕ್, KPCCನ ಜನರಲ್ ಸೆಕ್ರೆಟರಿ ಹಾಗೂ ಬೋರ್ಲಾಲ್ ಪೇಟ್ನ ಡಿಫೀಟೆಡ್ MC ಕ್ಯಾಂಡಿಡೇಟ್ ಆದ ಅಫ್ಸರ್ ಇವರು ಇಬ್ಬರು ಎಲ್ಲ ಕಡೆ ಹಂಚ್ಕೊಂಡು ಬಂದಿದ್ರು. ಉರ್ಗಂಪೇಟೆಯಲ್ಲಿ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಜಿ ಕೌನ್ಸಿಲರ್ ಹಾಗೂ ಕಾಂಗ್ರೆಸ್ನ ಲೀಡರ್ ಆದ ಮೋಹನ್ ರಾಜ್ ಅವರು ಮಾಲೆ ಅರ್ಪಿಸಿದ್ರು ಅವರ ಫಾಲೋವರ್ಸ್ ಜೊತೆ.
129ನೇ ಹುಟ್ಟು ಹಬ್ಬ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬ ಅಂಗವಾಗಿ ಈ ಮಾಲೆ ಅರ್ಪಿಸಿ ಸಿಹಿಯನ್ನು ಹಂಚಿದ್ರು. ಚನ್ನಪಲ್ಲಿ ಗ್ರಾಮ ಪಕ್ಕದಲ್ಲಿ ಮರವನ್ನು ಸುಟ್ಟು ಅದರಿಂದ ಬರುವ ಹಿದ್ಲುವನ್ನು ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾರ್ತ್ ಇಂಡಿಯಾ ಸೇರಿದ ಸುಮಾರು 100 ಜನ ಹಾಲೆಯಲ್ಲಿ. ಇವರು ಚನ್ನಪಲ್ಲಿ ಗ್ರಾಮ ಪಕ್ಕದಲ್ಲಿ ಗುಡಿಸಲು ಮನೆಗಳಲ್ಲಿ ಇದ್ದಾರೆ. ನಿನ್ನೆ ಒಂದು ಸಂಭವ ನಡೆದಿದೆ, ಒಂದು ಮಗು ಹುಟ್ಟಿದೆ ಅಲ್ಲೇ. ಹಲವಾರು ಸಮಾಜ ಸೇವಕರು ತಿಳಿಸಿದ್ದು ಇಂಥವ್ರನ್ನ ಇಂಥ ಟೈಮಲ್ಲಿ ಸಮುದಾಯ ಭವನ್ಸ್ ಹಾಗೂ ಹಲವಾರು ಚೌಲ್ಟ್ರೀಸನ್ನು ನಿಯಮನ ಮಾಡಿದೆ ಸಿಟಿ ಮುನ್ಸಿಪಲ್ ಆಫೀಸಿಂದ. ಇಂಥವರನ್ನ ಅಲ್ಲಿ ಸೇಫಾಗಿ ಇಡಬೇಕು ಅಂತ ತಿಳಿಸಿದ್ದಾರೆ ಹಲವಾರು ಸಮಾಜ ಸೇವಕರು. ಎಕ್ಸ್ಕ್ಲೂಸಿವ್ ಓನ್ಲಿ ಬೈ VTV ನ್ಯೂಸ್. ನೋಡೋಣ.
ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನಲ್ ಆಫ್ ಕೆಜೆ ವಿ ಟಿವಿನ ಸುದ್ದಿ. ಮನಿದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಅಂಟಿಲ್ ದೆನ್ ಸೈನಿಂಗ್ ಔಟ್, ಶ್ರೀಧರ್ ರಾಮ್. ನಮಸ್ಕಾರ.